ಜಯತಿ ಹರೇರ ಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನೈನೋ ಸೌ ಶ್ರೀಪತಿರ್ ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿಮಾಲಿ ಸುಭಕ್ತಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಹಾ ಜೈತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಮೃತ ಸಾರದಲ್ಲಿ ಭೋಜನ ರಸ ವಿಭಾಗ ಸಂಧಿ ನೋಡ್ತಾ ಬಂದಿದ್ದೀವಿ. ಭೋಜನ ರಸ ವಿಭಾಗ ಸಂಧಿಯಲ್ಲಿ 17ನೇ ಪದ್ಯ, ನಾವು ಸುಮಾರು ಒಂದು 13ನೇ ಪದ್ಯದಿಂದ ಕೋಶಗಳ ಬಗ್ಗೆ, ತತ್ವಗಳ ಬಗ್ಗೆ ನೋಡ್ತಾ ಬಂದಿದ್ದೀವಿ. ಇವತ್ತು ಒಂದು ಪವರ್ ಪಾಯಿಂಟ್ ಕಳಿಸಿದೆ, ಆಕ್ಚುಲಿ ಪವರ್ ಪಾಯಿಂಟ್ 1 ಅಂತ ಕಳಿಸಿದೆ, ಪವರ್ ಪಾಯಿಂಟ್ 2 ಅದು. 2 ಅದು ನೀವು ನಿಮ್ಗೆ ಟೈಮ್ ಇದ್ದಾಗೆ ನೋಡಿ, ಅದು ಸ್ವಲ್ಪ ಕ್ಲಿಯರರ್ ಆಗಿರತ್ತೆ ಹೇಗೆ ಅಂತ. ಸೊ ನಾವು 13ನೇ ಪದ್ಯದಿಂದ ಕೋಶ ಬಗ್ಗೆ ನೋಡಿ, ಆ ಕೋಶಗಳು ಅಂದ್ರೆ ನಮ್ಮ ಒಳಗೆ ಇರುವಂಥದ್ದು, ಹೇಗೆ ನಮ್ಮ ದೇಹದಲ್ಲಿ ಎಲ್ಲವೂ ಕೆಲಸ ಮಾಡತ್ತೆ, ನಾವು ಉಂಡ ಆಹಾರ ಒಳಗೆ ಹೋಗಿ ಹೇಗೆ ಕೆಲಸ ಮಾಡತ್ತೆ. ಕಣ್ಣಿನಲ್ಲಿ ಒಂದು ತರದ ಕೆಲಸ, ಕಿವಿಯಲ್ಲಿ ಇನ್ನೊಂದು ರೀತಿ, ಕೈಯಿಂದ ಬಾಯಿಯಿಂದ, ಮನಸ್ಸಲ್ಲಿ ಮನಸ್ಸು ಅಂದ್ರೆ ಮನಸ್ಸು ಕಾಣಿಸೋದಿಲ್ಲ, ಮನಸ್ಸಿನ ವ್ಯಾಪಾರಗಳು ಕಾಣಿಸುತ್ತೆ, ಬುದ್ಧಿ ಎಲ್ಲವೂ, ಎಲ್ಲ ಎಲ್ಲ ಎಂಟೈರ್ ಕೋಆರ್ಡಿನೇಷನ್ ಎಲ್ಲವೂ ಹೇಗೆ ಆಗತ್ತೆ, ಹೇಗೆ ದೇವರು ಮಾಡುತ್ತಾನೆ ಅಂಬೋದನ್ನ ಕೋಶಗಳಲ್ಲಿ ನಿಂತು ಭಗವಂತ ಮಾಡುತ್ತಾನೆ ಅಂತ. ಈ ಕೋಶಗಳು, 5 ಕೋಶಗಳ ಬಗ್ಗೆ ನೋಡ್ತಾ ಬಂದಿದ್ದೀವಿ. ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎರಡೇ ವಸ್ತುಗಳು, ಒಂದು ಈಟರ್, ಇನ್ನೊಂದು ಈಟಬಲ್. ಉಣ್ಣುವವನು ಅನ್ನ, ಅನ್ನ ಅನ್ನವನ್ನ ಉಣ್ಣುವವನು, ಎರಡೇ ಆಗತ್ತೆ. ಸೊ ಇಲ್ಲಿ ಕೋಶ ಅಂತ ತಗೊಂಡಾಗ, ಕೋಶ ಅಂಬೋದು ನಮ್ಮ ದೇಹದಲ್ಲಿ ಅಂದ್ರೆ ಈಟರ್, ಉಣ್ಣುವನಲ್ಲಿ ನಮ್ಮ ಒಳಗೆ, ಇನ್ಸೈಡ್ ಅವರ್ ಸಿಸ್ಟಮ್, ನಮ್ಮ ಸಿಸ್ಟಮ್ ಅಲ್ಲಿ ಆಗುವಂಥದ್ದು, ನಮ್ಮ ದೇಹದ ಒಳಗೆ ಆಗುವಂಥದ್ದು ಹೇಗೆ ದೇವರು ಹೇಗೆ ಮಾಡುತ್ತಾನೆ. ಈ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪದಿಂದ ನಿಂತು ಮಾಡುತ್ತಾನೆ. ಏನು ಮಾಡುತ್ತಾನೆ ಅಂತ ನೋಡಿದಾಗೆ, ನಾವು ಉಂಡ ಆಹಾರ, ನಾವು ಉಂಡ ಆಹಾರ ಅಂದ್ರೆ ಒಂದೊಂದು ಆಹಾರ ಏನೇ ನಾವು ಹಾಕಿದ್ರು, ಯಾವುದೇ ಪದಾರ್ಥ ಇದ್ರು, ಅಲ್ಲಿ 24 ತತ್ವಗಳು ಬೆರೆತಿ ಇರುವಂತದ್ದೇ ಅನ್ನವಾಗಿರತ್ತೆ. ಪ್ರಾಚುರ್ಯ ಅಂದ್ರೆ ಪ್ರಪೋರ್ಷನ್ ವೇರಿ ಆಗ್ತಾ ಇರತ್ತೆ, ಅಲ್ಲಿ ನಿಷೇಧಗಳು, ನಿಷಿದ್ಧ ಆಹಾರ, ಒಳ್ಳೆ ಆಹಾರ, ಸಾತ್ವಿಕ ಆಹಾರ ಇತ್ಯಾದಿ ನೋಡ್ತೀವಿ. ಅಲ್ಲಿ ವಿಶೇಷವಾಗಿ ಮನಸ್ಸಿಗೆ ಪೋಷಣೆಯನ್ನ, ದೇವರ ಬಗ್ಗೆ ಪೋಷಣೆಯನ್ನ ತಂದುಕೊಡುವಂತ ಆಹಾರ. ಸೊ ಹೀಗೆ ನೋಡ್ತಾ ಬಂದಿದ್ದೀವಿ. ಸೊ ಈ ಕೋಶಗಳಲ್ಲಿ, ನಮ್ಮ ದೇಹದಲ್ಲಿ ಇರುವಂತ ಈ ಕೋಶಗಳಲ್ಲಿ ಭಗವಂತ ಎಷ್ಟೆಷ್ಟು ರೂಪದಲ್ಲಿ ಇದ್ದಾನೆ ಅಂತ ನೋಡಿದಿ. ಇವಾಗ 17ನೇ ಪದ್ಯದಲ್ಲಿ ಇನ್ನು ಕೆಲವು ಅಂಶಗಳನ್ನ ಹೇಳ್ತಾರೆ. ಇದು ಏನು ಅಂದ್ರೆ ಕೋಶಗಳಲ್ಲಿ ಇರುವಂಥದ್ದು, ಅಂದ್ರೆ ನಮ್ಮ ದೇಹದ ಬೆಳವಣಿಗೆಗೆ ಒಳಗಿಂದ ಹೇಗೆ ಆಪರೇಟ್ ಆಗತ್ತೆ ಅಂಬುದು ನೋಡಿದೀವಿ. ಒಳಗೆ ಇದೆ ಎಲ್ಲವೂ ಕೆಲಸ ಮಾಡಬೇಕಂದ್ರೆ ಪುಷ್ಟಿ ಅದಕ್ಕೆ ಬೇಕಲ್ಲವ, ಪುಷ್ಟಿ ಎಲ್ಲಿಂದ ಬರುತ್ತೆ, ಅದೇ ನಾವು ಉಣ್ಣುವ ಆಹಾರದಿಂದ. ಸೊ ಏನಾಯ್ತು, ಆಹಾರ ಇದು ಗೊತ್ತಿರೋ ವಿಷಯವೇ, ಆಹಾರ ಒಳಗೆ ಹೋಗಿದ್ದಾಗೆ ನಮ್ಗೆ ತ್ರಾಣ ಬರುತ್ತ, ಶಕ್ತಿ ಬರುತ್ತ ಒಳಗೆ, ಅದು ಶಕ್ತಿ ಇದೆಲ್ಲ ಮಾಡ್ಲಿಕ್ಕೆ 5 ಕೋಶಗಳು. ಹೊರಗೆ ಅದಕ್ಕೆ ಪೋಷಣೆಗಾಗಿ ಊಟ ಅನ್ನವನ್ನ ಸ್ವೀಕಾರ ಮಾಡ್ತೀವಿ. ಈ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ, 17ನೇ ಪದ್ಯ 18ನೇ ಪದ್ಯಗಳಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ, ಇವಾಗ ಈಟಬಲ್ ಅಂದ್ರೆ ಅನ್ನ,
ಅನ್ನದಲ್ಲಿ ಎಷ್ಟು ರೂಪದಿಂದ ಇದ್ದಾನೆ ದೇವರು, ಅನ್ನದಲ್ಲಿ ಎಷ್ಟು ರೂಪದಿಂದ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅನ್ನ ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು, ನಾವು ಏನೇನು ಉಣ್ಣುತ್ತೀವೋ ಎಲ್ಲವೂ ಅನ್ನದಲ್ಲಿ ಬರ. ಅನ್ನ ಅಂದ್ರೆ ಅಕ್ಕಿ, ಅಕ್ಕಿಯಲ್ಲಿ ಬೇಯಿಸಿದ್ದು ಅಂತ ಮಾತ್ರ ಅರ್ಥ ಅಲ್ಲ. ಅತೀತಿ ಅಂದ್ರೆ ಯಾವುದನ್ನ, ಈಟಬಲ್ಸ್, ನಮಗೆ ನಾವು ನಮ್ಮ 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 ನಮಗೆ ಯಾವುದನ್ನ ನಾವು ಸ್ವೀಕಾರ ಮಾಡ್ತೀವೋ ಎಲ್ಲವೂ ಅನ್ನದಲ್ಲಿ ಬರುತ್ತೆ. ಶಾಸ್ತ್ರ ದೃಷ್ಟಿಯಿಂದ ಈ ಅನ್ನ ಅಂಬೋದು ಏನು ಅಂದ್ರ, ಒಳಗೆ ಹಿಂದೆ ನೋಡಿದ್ದೀವಲ್ಲ ಅನ್ನಮಯ ಕೋಶ ಅಂತ ನೋಡಿದ್ದಾಗೆ, ಅನ್ನಮಯ ಕೋಶ ಅಂದ್ರೆ ಬರೀ ಅನ್ನ ಇದ್ದು ಅಲ್ಲಿ ಆಗುವಂತ ಕೆಲಸಗಳು, ಅನ್ನದಿಂದ ಆಗುವಂತ ಕೆಲಸಗಳು ಅಂದ್ರೆ ಮಣ್ಣು ನೀರು ಅದಕ್ಕೆ ಸಂಬಂಧಪಟ್ಟ ಆ ತತ್ವಗಳಿಗೆ ಸಂಬಂಧಪಟ್ಟ 8 ಅಂತ, ಅದು ನೀವು ಚಾರ್ಟ್ ತಕೊಂಡ್ರೆ ಸ್ವಲ್ಪ ಸುಲಭವಾಗಿ ಇರುತ್ತೆ. 8 ಅನ್ನಮಯ ಅಂದ್ರೆ 8 ಭಾಗಗಳು, ಪೃಥ್ವಿ ಅಂಶ, ಅಪ್ಪಿನ ಅಂಶ, ಅದಕ್ಕೆ ಸಂಬಂಧಪಟ್ಟ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಅದಕ್ಕೆ ಸಂಬಂಧಪಟ್ಟ ವಿಷಯ ಗಂಧ. ಹೀಗೆ ಈ 8 ನೋಡಿದೀವಿ. ಪೃಥ್ವಿಗೆ 4, ಆಮೇಲೆ ಅಪ್ಪಗೆ, ಮಣ್ಣಿಗೆ 4, ನೀರಿಗೆ 4, ಹೀಗೆ 8 ನೋಡಿದ್ದೀವಿ. ಸೊ ಇಲ್ಲಿ ಶಾಸ್ತ್ರ ದೃಷ್ಟಿಯಿಂದ ಇದನ್ನ ಅನ್ನ ಅಂದ್ರೆ ನಾವು ಉಣ್ಣುವ ಅನ್ನದಲ್ಲಿ ನೋಡಿದ್ದೀವಿ, ಹಿಂದೆ ತತ್ವಗಳು ಇದೆ ಅಂತ ನೋಡಿದ್ದೀವಿ. ಕೋಶ ನೋಡಿ ಆಯ್ತು, ಕೋಶ ಅಂದ್ರೆ ನಮ್ಮ ಒಳಗೆ ಇರೋದನ್ನ ನೋಡಿ ಆಯ್ತು. ಈವಾಗ ಅನ್ನದಲ್ಲಿ ನೋಡೋದು, ಅನ್ನದಲ್ಲಿ ಯಾಕೆ ಅನ್ನವನ್ನ ನೋಡಬೇಕು, ಅಲ್ಲಿಂದನೇ ಪೋಷಣೆ ಬರುತ್ತಲ್ಲ. ಸೊ ಅನ್ನದಲ್ಲಿ ಹೇಗಿದೆ, ಒಂದು ಅಗಳು ಅದು ನೋಡಿದ್ದೀವಿ, ಒಂದು ಅಗಳು ಅನ್ನ ತಕೊಂಡ ಅಗಳು ಒಂದು ಅಗಳು ತಕೊಂಡ ಆ ಒಂದು ಅಗಳಲ್ಲಿ ಸೂಕ್ಷ್ಮವಾಗಿ 24 ತತ್ವಗಳು ಇದೆ ಅಂತ ನೋಡಿದ್ದೀವಿ ಶಾಸ್ತ್ರ ದೃಷ್ಟಿಯಿಂದ. 24 ತತ್ವಗಳು ನಮಗೆ ಆ ಲ್ಯಾಬ್ಲಿ ಸಿಕ್ಕುವಂಥದ್ದು ಅಲ್ಲ, ಇದು ಶಾಸ್ತ್ರದಿಂದ ತಿಳಿಯಬೇಕ. ಬಿಕಾಸ್ ಅಷ್ಟು ಒಂದು ಸೂಕ್ಷ್ಮವಾಗಿ ಕಣ್ಣಿಗೆ ಕಾಣಿಸದೆ ಇರುವಂಥದ್ದು. ಸೊ ಈ ಅಂಶ, ಸೂಕ್ಷ್ಮ ಅಂಶಗಳು, ಅದಕ್ಕೆ ಅನ್ನ ರಸ ಅಂತ ಕರೀತಾರೆ. ಅನ್ನ ರಸ ಅಂದ್ರೆ ಎಸೆನ್ಸ್, ಅನ್ನದ ರಸ ಅಂತ ಅರ್ಥ ಅಲ್ಲ ಶಾಸ್ತ್ರದಲ್ಲಿ. ಅನ್ನ ರಸ ಅಂದ್ರೆ ಕಣ್ಣಿಗೆ ಕಾಣದೆ ಆ ಶಕ್ತಿ ರೂಪವಾಗಿ ಇರುವಂಥದ್ದು, ಅದು ಒಳಗೆ ಹೋಗಿ ಯಾವ ಯಾವ ಜಾಗೆಗೆ ಹೋಗ್ಬೇಕು ಅದನ್ನ ಮುಖ್ಯ ಪ್ರಾಣರು ವ್ಯಾನ ಎಂಬೋ ರೂಪದಿಂದ ಅದನ್ನ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾರ ಅಂತ ಶಾಸ್ತ್ರಗಳು ಹೇಳುತ್ತೆ. ಸೊ ಈ ಅನ್ನದಲ್ಲಿ ಇರುವಂಥದ್ದು ಇದನ್ನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಈ ಪದ್ಯ ಹೀಗಿದ್ರೆ, 101 ಸುರೂಪದಿಂ ಶಾಂತಿರಮಣತ ನನ್ನ ನೆನಿಪೈ, 100 ಮೇಲ್ 3 ಅಧಿಕ 10 ಪ್ರಾಣಾಖ್ಯ ಪ್ರದ್ಯುಮ್ನ ತೋರುತಿಹ 55 ವಿಕಾರ ಮನದೊಳು ಸಂಕರುಷಣೈ, 100 ಚತುರಾಶೀತಿ ವಿಜ್ಞಾನಾತ್ಮ ವಿಶ್ವಾಖ್ಯ ಅಂತ ಹೇಳ್ತಾ ಇದ್ದಾರೆ. ತಿರ್ಗಾ ಅವ್ರು ನಂಬರಿಂಗ್ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳುವಂತ ನಂಬರ್ಸ್ ಯಾವುದು, ನಾವು ಊಟ ಮಾಡುವಂತ ನಮ್ಮ ಭೋಜನ ಪದಾರ್ಥದಲ್ಲಿ ಇರುವಂತ ನಂಬರ್ಸ್. ಏನು ನಂಬರ್ಸು, ದೇವರು ಎಷ್ಟು ರೂಪದಿಂದ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ 24 ತತ್ವಗಳು ಅಂತ ನೋಡಿದ್ದೀವಿ. 24 ತತ್ವಗಳನ್ನ ವಿ ಗ್ರೂಪ್ಡ್ ಇಟ್, ಆ ಪವರ್ ಪಾಯಿಂಟ್ ನೋಡಿದ್ರೆ ಗೊತ್ತಾಗತ್ತೆ, ವಿ ಗ್ರೂಪ್ ಮಾಡಿದ್ದೀವಿ. 24 ತತ್ವಗಳನ್ನ 5 ಭಾಗವಾಗಿ ಪರಿಗಣನೆ ಮಾಡ್ತೀವಿ. 5 ಭಾಗ ಏನು, ಮಣ್ಣು ನೀರು ಅದಕ್ಕೆ ಸಂಬಂಧಪಟ್ಟ ತತ್ವಗಳು ಇರುವಂತ ಅದು 8. ಆಮೇಲೆ ಅದನ್ನ ಅನ್ನ ಅಂತ ಕರೀತಾರೆ. ಆಮೇಲೆ ಪ್ರಾಣ, ಇಲ್ಲಿ ಅನ್ನಮಯ ಅಲ್ಲ, ಅನ್ನಮಯ ಅಂತ ಹೇಳೋದು ನಮ್ಮ ದೇಹದಲ್ಲಿ ಇರುವಂತ ಕೋಶ. ಆ ಕೋಶಕ್ಕೆ ಪುಷ್ಟಿ ಕೊಡುವಂಥದ್ದು ಈ ಅನ್ನ. ಸೊ ಈ ಅನ್ನದಲ್ಲಿನೂ ಏನಿದೆ, ಅನ್ನ ಅಂತ ಇದಂತ, ಅನ್ನದಲ್ಲಿ ಅನ್ನ ಅಂತ ಇದೆ. ಅದು ಏನು ಅನ್ನ, ಶಾಸ್ತ್ರದಲ್ಲಿ ಈ ಅನ್ನಕ್ಕೆ 8 ತತ್ವಗಳ ಶಕ್ತಿ ಇರುವಂಥದ್ದು ಅನ್ನ ಅಂತ ಕರೀತಾರೆ ಅದಕ್ಕೆ. ಆಮೇಲೆ
ಪ್ರಾಣಮಯ ಅಲ್ಲ, ಪ್ರಾಣ ಅಂತ ಕರೀತಾರೆ. ಅದು ಪ್ರಾಣ ಅಂದ್ರೆ ಏನು ಅಂದ್ರೆ, ಪ್ರಾಣ ಅಂದ್ರೆ ಉಳಿದ ಮೂರು ತತ್ವಗಳು, ಮಣ್ಣು ನೀರು ಅದಕ್ಕೆ ಸಂಬಂಧಪಟ್ಟದಾಯ್ತು, ಅದು ಎಂಟಾಯ್ತು. ಆಮೇಲೆ ಪ್ರಾಣಮಯ ಅಂದ್ರೆ ತೇಜಸ್ಸು, ಅಪ್ಪು, ಆಮೇಲೆ ಆಕಾಶ. ಈ ಮೂರು ಪಂಚಭೂತದಲ್ಲಿ ಎರಡಲ್ಲಿ ಬಂತು, ಇಲ್ಲಿ ಮೂರು ಬರುತ್ತೆ. ಅದಕ್ಕೆ ಸಂಬಂಧಪಟ್ಟ ನಾಲ್ಕು ನಾಲ್ಕುಗಳು, ಸೊ ಟೋಟಲಿ 12 ಬರುತ್ತೆ. ಪ್ರಾಣಮಯ ಕೋಶದಲ್ಲಿ 12, ಆ ಒಂದು ಪವರ್ ಪಾಯಿಂಟ್ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಇದನ್ನ ಪ್ರಾಣಮಯ ಅಂತ ಕರೀತಾರಲ್ಲ, ಇಲ್ಲಿ ಪ್ರಾಣ ಅಂತ ಗೊತ್ತ, ಪ್ರಾಣಮಯ ಕೋಶ ಒಳಗಿರೋದು. ಪ್ರಾಣಮಯ ಕೋಶಕ್ಕೆ ಪುಷ್ಟಿ ಹೇಗೆ ಬರುತ್ತೆ? ನಾವು ಉಣ್ಣುವ ಆಹಾರದಲ್ಲಿ ಪ್ರಾಣ, ಇದು ಕಣ್ಣಿಗೆ ಕಾಣಿಸೋದಲ್ಲ, ಪ್ರಾಣ ಅಂತಿದೆ. ಆ ಒಂದು ಸಾರ, ಆ ಒಂದು ಶಕ್ತಿ ಕೊಡುವಂತ ಅನ್ನರಸ, ಎಲ್ಲದಕ್ಕೆನ ಅನ್ನರಸ ಅಂತಾನೆ ಹೇಳ್ತಾರೆ. ಅನ್ನ ಅಂದ್ರೆ ತಿನ್ನಲ್ಪಡುವಂಥದ್ದು, ಆ ತಿನ್ನಲ್ಪಡುವ ವಸ್ತುವಲ್ಲಿ ರಸ ಅಂತ ಇರುತ್ತೆ. ರಸ ಅಂದ್ರೆ ದ ಕಂಟ್ರೋಲಿಂಗ್, ಪುಷ್ಟಿ ಕೊಡುವಂಥದ್ದು ಆ ಈಟಬಲ್, ಆ ಭೋಜನ ಪದಾರ್ಥದಲ್ಲಿ ಇರುತ್ತೆ. ಅಲ್ಲಿ ಇರುವಂತಹ ಫಸ್ಟಿಗೆ ಅದಕ್ಕೇನು ಅನ್ನ ಅಂತ ಕರೀತಾರೆ. ಆಮೇಲೆ ಪ್ರಾಣ ಅಂತ ಕರೀತಾರೆ, ಈ 8-12 ತತ್ವಗಳು ಇರುವಂತ ಎಸನ್ಸ್, ಶಕ್ತಿ. ಆಮೇಲೆ ಮನ ಅಂತ ಕರೀತಾರೆ, ಅದು ಯಾವುದು? ಆ ಎರಡು ತತ್ವಗಳು, ಮನಸ್ಸು ಅಹಂಕಾರ ತತ್ವಕ್ಕೆ ಬೇಕಾದ್ದು ಅಲ್ಲಿ ಇದೆ. ಆಮೇಲೆ ವಿಜ್ಞಾನ ಅಂತ ಕರೀತಾರೆ, ಅದು ಮಹತ್ತತ್ವಕ್ಕೆ, ನಮ್ಮ ಮೆಮರಿ ಶೆಲ್ ಅಂತ, ಅದಕ್ಕೆ ಸಂಬಂಧಪಟ್ಟ. ಆಮೇಲೆ ಇದು ಎಲ್ಲದಿಂದಲೂ ನಮಗೆ, ವಿಷಯದಿಂದ ಯಾವುದು ನೋಡಿದಾಗೆ, ಯಾವುದು ಉಂಡಾಗೆ ನಮಗೆ ಆನಂದ ಬರುತ್ತೆ ನೋಡಿ. ಆನಂದ ವಿಷಯದಿಂದ ಬರುವಂತ ಈ ಆನಂದ, ಇದು ಆನಂದಮಯ ಕೋಶ, ಅದು ಅನ್ನದಲ್ಲೇ ಇರುವಂಥದ್ದು. ಹೀಗೆ ಇದು ಐದು, ಈ ಐದು ಕೋಶವನ್ನ ಪುಷ್ಟಿಗೊಳಿಸುವಂತ ಈ ತತ್ವಗಳು ನಾವು ಉಣ್ಣುವ ಈ ಭೋಜನದಲ್ಲಿ ಇದೆ. ಅದು ಎಲ್ಲವೂ ಜಡ ಆಗತ್ತೆ. ಇದನ್ನ ನಿಯಮನ ಹೆಸರಿನಲ್ಲಿ ಭಗವಂತನ ರೂಪಗಳು ಇದೆ. ಯಾವ ರೂಪಗಳು? ಹಿಂದೆ ನಾವು ನೋಡಿದ್ದ ಅನ್ನಮಯ ಕೋಶ, ಅಂದ್ರೆ ನಮ್ಮ ಒಳಗೆ ಫಂಕ್ಷನಿಂಗ್ ಕೆಲಸ ಆಗಬೇಕಲ್ಲ, ಅನ್ನ ಎಲ್ಲ ಕೆಲಸಗಳು ಆಗಬೇಕಲ್ಲ, ಅನ್ನಮಯ ಕೋಶದಲ್ಲಿ ಇದ್ದು ಅನ್ನಮಯ ಕೋಶಕ್ಕೆ ಸಂಬಂಧಪಟ್ಟ ಎಲ್ಲವನ್ನೂ ನಿಯಮನ ಮಾಡುವಂತ ಅನಿರುದ್ಧ, ಪ್ರಾಣಮಯ ಕೋಶದಲ್ಲಿ ಪ್ರದ್ಯುಮ್ನ, ಮನೋಮಯ ಕೋಶದಲ್ಲಿ ಸಂಕರ್ಷಣ, ವಿಜ್ಞಾನಮಯ ಕೋಶದಲ್ಲಿ ವಾಸುದೇವ, ಆನಂದಮಯ ಕೋಶದಲ್ಲಿ ನಾರಾಯಣ ಅಂತ ಈ ಹೆಸರಿಂದ ಯಾವ ಭಗವಂತನ ರೂಪಗಳು ಇದೆಯೋ ಅದೇ ರೂಪಗಳು ಅನ್ನದಲ್ಲಿನೂ ಇದೆ. ಪೋಷಣೆ ಕೊಡುವಂತ ಅನ್ನದಲ್ಲಿನೂ ಇದೆ, ಪೋಷಣೆಯನ್ನ ತೊಕ್ಕೊಳ್ಳುವಂತ ಈ ಕೋಶಗಳಲ್ಲಿನೂ ಈ ರೂಪ. ಎರಡು ಕಡೆಯೂ ಈ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಗಳು ಇದ್ದು ಅದನ್ನ ಒಂದು ಕೆಲಸ ಆಗುವಂತ ಇಟ್ ಜಾಯಿನ್, ಅದನ್ನ ಜಾಯಿನ್ ಮಾಡಿ ಇಲ್ಲಿಂದ ಅನ್ನದಲ್ಲಿ ಇರುವಂತದ್ದು, ಅನ್ನದಲ್ಲಿ ಇರುವಂತದ್ದು ಅನ್ನಮಯ ಕೋಶವನ್ನ ಹೋಗಿ ಮುಟ್ಟಿ ಅದಕ್ಕೆ ಪೋಷಣೆಯನ್ನು ಕೊಡಬೇಕು. ಪ್ರಾಣಮಯದಲ್ಲಿ ಇರುವಂತ ಪ್ರಾಣ ಅಂಬೋ ಭಾಗ ಪ್ರಾಣಮಯ ಕೋಶಕ್ಕೆ ಹೋಗಿ ಆ ಪ್ರಾಣಮಯ ಕೋಶಕ್ಕೆ ಪೋಷಣೆಯನ್ನ ಕೊಡಬೇಕು. ಹಾಗೇನೆ ಮನೋಮಯ, ವಿಜ್ಞಾನಮಯ, ಆನಂದಮಯ, ಹೀಗೆ ಹೋಗಬೇಕು. ಈ ಕೆಲಸಗಳು ಭಗವಂತ ಸ್ವತಂತ್ರನಾಗಿ ತಾನು ಮಾಡಿ, ವಾಯುದೇವರು ಅವನು ಸ್ವತಂತ್ರನಾಗಿ ಮಾಡಿ, ವಾಯುದೇವರ ಮೂಲಕ ತತ್ವಾಭಿಮಾನಿ ದೇವತೆಗಳ ಮೂಲಕವನ್ನು ಮಾಡುತ್ತಾನೆ. ಸೊ ಇಲ್ಲಿ ಭಗವಂತನ ಬಗ್ಗೆ ತಿಳಿತಾ ಇದ್ದಿ. ಭಗವಂತ ಈ ಅನ್ನದಲ್ಲಿ, ನಾವು ಊಟ ಮಾಡುವ ಈ ಅನ್ನದಲ್ಲಿ ಎಷ್ಟು ರೂಪದಿಂದ ಇದ್ದಾನೆ? ಇಲ್ಲ, ಒಂದೊಂದನ್ನು ಮುಟ್ಟಿಸಿ ಆ ಕೆಲಸಗಳನ್ನೆಲ್ಲ ಮಾಡ್ತಾ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರಬೇಕಲ್ಲವ, ಎಷ್ಟು ರೂಪದಿಂದ ಇದ್ದಾನೆ ಅದನ್ನ ಇಲ್ಲಿ ಈ ಪದ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಏನ್ ಹೇಳ್ತಾರೆ, 101 ಸ್ವರೂಪದಿಂದ, 101 101 101 ಸ್ವರೂಪದಿಂದ. ಸು ಅಂದ್ರೆ ಮಂಗಳಕರವಾದದ್ದು, ಯಾಕೆ ಊಟ ಮಾಡುವಾಗ ದೇವರು ರೂಪಗಳು ಇದೇ ಅಂತ ತಿಳಿದಾದಾಗೆ ಅದು ನಮಗೆ ಆ ಅನ್ನದಿಂದ ಬರುವಂತ
ಪಾಪಗಳು, ಅನಂತ 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 ಪಾಪಗಳು, ಈ ಜನ್ಮ ಮಾತ್ರ ಇಲ್ಲ, ಅನೇಕ ಜನ್ಮದ ಪಾಪಗಳು, ಅನ್ನದಿಂದ ಬರುವಂತ ಪಾಪಗಳು, ಆಮೇಲೆ ಅನ್ನ ಒಳಗೆ ಹೋಗಿ ಅದು ವ್ಯಾಪಾರ, ಮನಸ್ಸಿನ ಮೇಲೆ ವ್ಯಾಪಾರ, ಕೈ ಕಾಲು ಕಿವಿ ಎಲ್ಲದರಲ್ಲಿನೂ ವ್ಯಾಪಾರಗಳಾಗಬೇಕು. ಅಲ್ಲಿ ಪಾಪ ಬಾರದಂತೆ ರಕ್ಷಣೆ ಮಾಡುತ್ತಾನೆ ಭಗವಂತ. ಅದಕ್ಕೆ ಸ್ವರೂಪದಿಂದ ಅಂತ ಹೇಳ್ತಾರೆ. 101 ಸ್ವರೂಪದಿಂ, ಯಾರು? ಶಾಂತಿ ರಮಣ, ಶಾಂತಿ ನಾಮಕ ಲಕ್ಷ್ಮಿ, ಅವಳ ರಮಣ, ಅವಳ ಪತಿ ಯಾರು? ಅನಿರುದ್ಧ. ಶಾಂತಿ ಯಾಕೆ ಇಲ್ಲಿ ಅನಿರುದ್ಧ ಅಂತ ಹೇಳಿದ್ರೆ, ಶಾಂತಿ ರಮಣ ಹೇಳ್ತಾರೆ ಅಂದ್ರೆ ಲಕ್ಷ್ಮೀದೇವಿಯನ್ನ ಮರೆಯಬಾರದು. ಲಕ್ಷ್ಮೀದೇವಿ ಎಲ್ಲ ಜಡಪ್ರದ ಪದಾರ್ಥ, ಎಲ್ಲ ಇಡೀ ಪ್ರಪಂಚ ಎಲ್ಲವೂ ಲಕ್ಷ್ಮಿ ಮೂಲಕವಾಗಿ ಜಡ ಪ್ರಕೃತಿಯಿಂದ ದೇವರು ಸೃಷ್ಟಿ ಮಾಡಿ ಅಲ್ಲೇ ಅವನು ಹಾಗೆ ನಿಂತಿರ್ತಾನೆ. ಸೊ ಲಕ್ಷ್ಮಿ ಜೊತೆ ಜೊತೆಯಲ್ಲಿ ಅವನನ್ನ ಸ್ಮರಣೆ ಮಾಡಬೇಕು ಅಂತ ಶಾಂತಿ, ಶಾಂತಿ ರಮಣ ಅಂತ ಅವನನ್ನ ಕರೆದ. ಶಾಂತಿ ಲಕ್ಷ್ಮಿಗೇನು ಆನಂದವನ್ನ ಕೊಡುವವನು ಅಂತ ಶಾಂತಿ ರಮಣ. ತಾ ಅನ್ನ ಎನಿಪ. ಸೊ ಏನಾಯ್ತಿಲ್ಲಿ, ನಾವು ಊಟ ಮಾಡುವ ಭೋಜನ ಪದಾರ್ಥ ಏನೇ ಆಗಲಿ, ಅಲ್ಲಿ ಅನ್ನ ಅಂತ ಅನ್ನಮಯ ಅಲ್ಲ, ಇಲ್ಲಿ ಅನ್ನ ಅನ್ನಮಯ ಕೋಶ ಒಳಗೆ ಇರೋದು, ಅನ್ನ ಹೊರಗೆ ಅಫ್ಕೋರ್ಸ್ ಆಬ್ವಿಯಸ್. ಸೊ ಈ ಅನ್ನ ಈ ಅನ್ನಮಯ ಕೋಶವನ್ನ ಮುಟ್ಟಬೇಕು. ಸೊ ದೇವರು ಏನು ಮಾಡ್ತಾನೆ, ಈ ಅನ್ನದಲ್ಲಿ ಅನ್ನದಲ್ಲಿ ಸೂಕ್ಷ್ಮವಾಗಿ, ಈ ಅನ್ನದಲ್ಲಿ ಸೂಕ್ಷ್ಮ 24 ಇದೆ ಅಂತ ನೋಡಿದ್ದೀವಿ. 24 ಈಸ್ ಗ್ರೂಪ್ಡ್ ಇನ್ ಟು ಫೈವ್ ಪಾರ್ಟ್ಸ್, ಹಾಗೆ ಗ್ರೂಪ್ ಆಗಿದೆ ವರ್ಕಿಂಗ್. ದಟ್ಸ್ ಹೌ ದೇ ಫಂಕ್ಷನ್, ಫೈವ್ ಆಸ್ಪೆಕ್ಟ್ ಇಂದ ಫಂಕ್ಷನ್ ಆಗುತ್ತೆ ಅಲ್ಲ. ಸೊ ಅನ್ನ ಅನ್ನದಲ್ಲಿ ಇರುವಂತ ಅನ್ನ ಅಂತ ಭಗವಂತ ಆ ಹೆಸರಿಂದ ಅನ್ನ ನಾಮಕನಾಗಿ ಇದ್ದು ಏನ್ ಮಾಡ್ತಾನೆ, ಸುಮ್ಮನೆ ಇದಾನ ಇಲ್ಲ, ಅನ್ನವನ್ನ ನಿಯಮನ ಮಾಡುತ್ತ. ಯಾಕೆ ಎಷ್ಟು ಅಲ್ಲಿ ಇರುವಂತ ಆ ಭಾಗ, 5 ಭಾಗ ಅಂತ ಮಾಡಿದ್ರೆ 24 ದೇ ಆರ್ ಗ್ರೂಪ್ಡ್ ಇನ್ ಟು 5, ಅದರಲ್ಲಿ ಒಂದು ಭಾಗ ಅನ್ನ, ಅದು ಸೂಕ್ಷ್ಮವಾಗಿರುತ್ತೆ ಆ ಅನ್ನ. ಅದನ್ನ ಅಲ್ಲಿ ಯಾರಿದ್ದಾನೆ, ಅನ್ನ ಅಂತ ಅಲ್ಲಿ ಇರುವಂತ ದೇವರ ಹೆಸರೇನು, ಅನ್ನ ಅಂತಾನೆ ಹೆಸರು. ಅವನು ಯಾರು, ಅನಿರುದ್ಧ. ಒಳಗೆ ಅನ್ನಮಯ ಕೋಶದಲ್ಲಿ ಯಾವ ಅನಿರುದ್ಧ ಇದ್ದಾನೋ ಅವನೇ ಇಲ್ಲಿ ಅನ್ನ ಅಂಬೋ ಹೆಸರಿನಿಂದ ಇದ್ದಾನೆ. ಎಷ್ಟು ರೂಪದಿಂದ ಇದ್ದಾನೆ, ಹಿಂದೆ ಹೇಳಿದ್ದಂತೆ ಹೆಸರೇ ಹೇಳಿಕೊಡುತ್ತ ಅಂತಾರೆ. ಏನಿದು ಅನ್ನ, ಅ ಪ್ಲಸ್ ಅನ ಅಂದ್ರೆ ಅ ಅಂಬೋದು ಒಂದಾಗತ್ತೆ ನಮ್ಗೆ. ಆಮೇಲೆ ಅನ್ನ ಅನ್ನ ಅಂತ ಹೇಳಿದಾಗ ಇಲ್ಲಿ ಏನಾಗತ್ತೆ ನಮ್ಗೆ, ಅನ್ನ ಅಂತ ಹೇಳುವಾಗ ಆ ನ ನ ಅಂಬೋದಕ್ಕೆ 5 ಬರುತ್ತೆ, ಅದು ಸಂಖ್ಯಾ ನಾವು ನೋಡಿದ್ದೀವಿಲ್ಲ, ತ ದ ದನ ಬರುತ್ತಲ್ಲ 5. ಆಮೇಲೆ ನ ಒತ್ತು ಕೊಟ್ಟು ಅನ್ನ, 2 ನ ಬರುತ್ತಲ್ಲ, 5 + 5 10 ಆಗತ್ತೆ, ಆ 1 ಆಗತ್ತೆ. ರಿವರ್ಸ್ಲಿ ಬರಿಬೇಕಂದ್ರೆ 1 0 ಹಾಕಲ್ಲ, ಫಸ್ಟ್ 10 ಹಾಗೆ ಇಟ್ಕೊಳ್ತೀವಿ, 10 ಆಮೇಲೆ 1, ರಿವರ್ಸ್ಲಿ ಹೀಗೆ ಬರುತ್ತೆ. ಸೊ 0 1 1 ಅಂತ ಬರೆಯಲ್ಲ, 10 1 10 5 + 5 10, ಸೊ 10 ಆಮೇಲೆ 1, ಸೊ 101. ಸೊ 101 ಅನ್ನ ಅಂತ ಹೇಳುವಂತೆ 101 ರೂಪದಿಂದ ನಾವು ಉಣ್ಣುವ, ನಾವು ಭೋಜನ ಮಾಡುವಂತ ಅನ್ನದಲ್ಲಿ ಅನ್ನ ನಾಮಕನಾಗಿ ಅಲ್ಲಿ ಇರುವಂತವನು ಅನಿರುದ್ಧನೇ ಇದ್ದಾನೆ. ಅವನೇ ಆ ಅನ್ನವನ್ನ ನಮ್ಮ ದೇಹದಲ್ಲಿ ನಾವು ಉಂಡಾಗೆ ನಮ್ಮ ದೇಹದಲ್ಲಿ ಅದನ್ನ ಅನ್ನಮಯ ಕೋಶ, ಎಲ್ಲಿ ಅನ್ನಮಯ ಕೋಶ ಎಲ್ಲೆಲ್ಲಿ ಇದೆಯೋ ಅಲ್ಲಿಲ್ಲ ಹೋಗಿ ಮುಟ್ಟಿಸಿ ಆ ಕೆಲಸಗಳನ್ನ ಮಾಡಿಸ್ವೆ. ಸೊ ಅದನ್ನ ಹೋಗಿ ಕೊಡ್ತಾನೆ, ಅಂದ್ರೆ ಒಂದು ಈಟರ್, ಇನ್ನೊಂದು ಈಟಬಲ್, ಈಟಬಲ್ ವಸ್ತು ಅನ್ನದಲ್ಲಿ ಅನ್ನ ಅಂತ ಇದ್ದಾನೆ, ನಮ್ಮ ಒಳಗೆ ಅನ್ನಮಯ ಅನಿರುದ್ಧ, ಅವನೇ ಎರಡು ಕಡೆನೂ ಅನಿರುದ್ಧ. ಇಲ್ಲಿ ಅನ್ನಮಯ ಕೋಶದಲ್ಲಿ ಇದ್ದು ಆ ನಂಬರ್ಸ್ ನೋಡಿದೀವಿ, ಅಲ್ಲಿ ಹೊರಗಡೆ ಅನ್ನ ಅಂಬೋ ಭೋಜನದಲ್ಲಿ ಇರುವಂತ ಆ ಒಂದು ಪೋರ್ಷನ್ ಅಲ್ಲಿ ಇದ್ದು ಮಾಡ್ತಾನೆ 101. ಹೀಗೇನೆ ಉಳಿದದ್ದೆಲ್ಲ ತಕ್ಕೋಬೇಕು. ಯಾವ್ದು ಉಳಿದದ್ದೆಲ್ಲ ಏನಾಗತ್ತೆ, ಇವಾಗ ಅನ್ನಮಯ ಕೋಶ ಆಯ್ತು,
ಆಮೇಲೆ ನಾವು ಊಟ ಮಾಡೋದು, ಇದು ಒನ್ ಆಫ್ಟರ್ ಅನದರ್ ಆಗೋದಿಲ್ಲ, ಸೇಮ್ ಟೈಮೇ ಎಲ್ಲವೂ ಆಗುತ್ತೆ. ನಾವು ಊಟ ಮಾಡುವಾಗ ಎಲ್ಲವೂ ಹಾಗೆ ಆಗತ್ತೆ. 101 ಸ್ವರೂಪದಿಂದ ಶಾಂತಿ ರಮಣತ ಅನ್ನ ನೆನಪ. 500 ಮೇಲ್ 3 ಅಧಿಕ, 500 ಗೊತ್ತು, 500 ಮೇಲ್ 3 ಅಧಿಕ ದಶ. 3 ಅಧಿಕ ದಶ ಅಂದ್ರೆ 3/10, 13 ಆಗತ್ತೆ. ಸೊ 500 + 13, ಸೊ 513. ಸೊ ಇದು ಏನು ನೆಕ್ಸ್ಟು? ಅನ್ನದಲ್ಲಿ ಅನ್ನಮಯ ಕೋಶಕ್ಕೆ ಹೋಗಿ ಮುಟ್ಟುವ ಅನ್ನ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಆಮೇಲೆ ನೆಕ್ಸ್ಟ್ ಬರೋದು ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಏನು ಅಂತ ಚಾರ್ಟ್ಲಿ ನಾವು ಹಿಂದೆನೂ ನೋಡಿದೀವಿ. ಚಾರ್ಟ್ ಇಟ್ಕೊಂಡು ಪವರ್ ಪಾಯಿಂಟ್ ಇಟ್ಕೊಂಡ್ರೆ ಈಸಿಯರ್ ಆಗತ್ತೆ. ಪ್ರಾಣಮಯದಲ್ಲಿ ನಮ್ಗೆ ಉಳಿದ 3 ತತ್ವಗಳು ಅದಕ್ಕೆ ಸಂಬಂಧಪಟ್ಟ 4 ಬರುತ್ತೆ. ಏನು ಏನು 4 ಬರುತ್ತೆ ಅಲ್ಲಿ? ತೇಜಸ್ಸು, ತೇಜಸ್ಸಿಗೆ ಸಂಬಂಧವಾಗಿರುವಂತ ರೂಪ ಕಣ್ಣು, ರೂಪ ಕಣ್ಣು. ಆಮೇಲೆ ಪಾದ ಕಾಲು. ಆಮೇಲೆ ವಾಯುಗೆ ಸಂಬಂಧಪಟ್ಟ, ವಾಯುಗೆ ಸಂಬಂಧಪಟ್ಟದೇನು? ಸ್ಪರ್ಶ. ಆ ಸ್ಪರ್ಶವನ್ನ ನಮಗೆ ತಂದು ಕೊಡುವಂತ ಇಂದ್ರಿಯ ಏನು? ನಮ್ಮ ಚರ್ಮ, ತೊಕ್ಕು. ಆಮೇಲೆ ಅದನ್ನ ನಾವು ಆಡೋದು ಹೇಗೆ ನಮಗೆ ಗೊತ್ತಾಗತ್ತೆ? ಕೈಯಿಂದ ಮುಟ್ಟಿದಾಗ ಗೊತ್ತಾಗತ್ತೆ. ಸೊ ಅದು ಬಂದು ಕೈಯಿಂದ ಆದ ಪಾಣಿ ಆಗತ್ತೆ. ಆಮೇಲೆ ಆಕಾಶ, ಆಕಾಶದ ಗುಣ ಏನು? ಶಬ್ದ. ಆ ಶಬ್ದವನ್ನ ಕೇಳುವ ಇಂದ್ರಿಯ ಏನು? ಕಿವಿ. ಆ ಕೇಳಿದ್ದನ್ನ ಹೊರಗೆ ಹಾಕುವಂಥದ್ದೇನು? ವಾಕ್, ಮಾತುಗಳ ಮೂಲಕ ಬಾಯಿಂದ ಹೊರಗೆ ಹಾಕ್ತೀವಿ. ಸೊ ಹೀಗೆ 3 ಪಂಚಭೂತಗಳು, ತೇಜಸ್ ಅಪ್ಪು, ತೇಜಸ್ ವಾಯು, ಆಕಾಶ, ಅದಕ್ಕೆ ಸಂಬಂಧಪಟ್ಟ ಇಂದ್ರಿಯಗಳು ಮತ್ತು ತನ್ಮ ವಿಷಯಗಳು. ಸೊ ಹೀಗೆ 12. ಇದು ಎಲ್ಲವೂ ಪ್ರಾಣ ಅಂಬೋ ಶಬ್ದದಿಂದ ಕರೆಯಲ್ಪಡುವಂಥದ್ದು. ಇದು ಅದೇ ಭೋಜನ ಪದಾರ್ಥದಲ್ಲೇ ಇದೆ. ಒಂದು ಅಗಳು ತಗೊಂಡ್ರೆ ಆ ಅಗಳಲ್ಲಿನೂ ಇಷ್ಟೂ ಇದೆ. ಇದು ಇರುವೆ ತಗೊಳತ್ತೆ ನೋಡಿ, ಅದಕ್ಕೇನ ಇಷ್ಟು ಇದ್ದೇ ಇರತ್ತೆ. ಸೊ ಅಷ್ಟು ಸೂಕ್ಷ್ಮವಾಗಿ ಅದಿರುತ್ತೆ. ಅದು ಪ್ರಾಣ ಅಂತ. ಆ ಪ್ರಾಣದಲ್ಲಿ ಯಾರಿದ್ದಾನೆ? ಪ್ರಾಣದಲ್ಲಿ ಪ್ರದ್ಯುಮ್ನ ಇದ್ದಾನೆ. ಆ ಪ್ರದ್ಯುಮ್ನ, ಆ ಕೃತಿಪತಿ ಪ್ರದ್ಯುಮ್ನ, ಕೃತಿ ದೇವಿ ಜೊತೆಯಲ್ಲಿ ಆ ಪ್ರದ್ಯುಮ್ನ ಇದ್ದಾನೆ. ಅವನು ನಮ್ಮ ದೇಹದಲ್ಲಿ ಪ್ರಾಣಮಯ ಕೋಶದಲ್ಲಿ ಇದ್ದು ಈ ಕೆಲಸಗಳನ್ನ ಮಾಡಿಸುವ ಅದೇ ಆ ಕೃತಿಪತಿ ಪ್ರದ್ಯುಮ್ನ. ಈ ಹೊರಗೆ ಇರುವಂತ ಈ ಭೋಜನ ಪದಾರ್ಥದಲ್ಲಿ ಪ್ರಾಣ ಅಂಬೋ ಹೆಸರಿನಿಂದ ಇದ್ದಾನೆ. ಎಷ್ಟು ಎಷ್ಟು ನಂಬರ್ಸ್, ಎಷ್ಟು ನಂಬರ್ಸ್ಲಿ ಅವನಿದ್ದಾನೆ ಅಂತ ಹೇಳಿದ ಹಾಗೆ ಅವನು ಎಷ್ಟು ಎದಲಿ ಯಾವುದಲ್ಲಿ ಇದ್ದಾನೆ ಅವನು? ಅವನು 530. ಇದು ಹೇಗೆ ಬಂತು? ಪ್ರಾಣ, ಪ್ರ ಅಂದ್ರೆ ಪ ರ ಸೇರಿಸಿದಾಗ ಪ್ರ ಆಗತ್ತೆ. ಪ ಅಂಬೋದು ಸಂಖ್ಯೆಯಲ್ಲಿ ನಾವು ಕೊಟ್ಟಿದ್ದಂತೆ. ಪ ಅಂಬೋದು 1, ರ ಅಂಬೋದು 2. ಪ್ರ ಬಂದಾಗ 1 + 2 = 3 ಆಗತ್ತೆ. ಪ್ರ ಅ 1 ಆಗತ್ತೆ. ನ 5ನೇ ಅಕ್ಷರ ಆಗತ್ತೆ. ಸೊ ಹೀಗೆ ಟ ಟ ಡಡನ ಆಗತ್ತೆ. ಸೊ 5ನೇ ಅಕ್ಷರ. ಸೊ ಇದನ್ನ ಸೇರಿಸಿದಾಗ ಏನಾಗುತ್ತೆ? ರಿವರ್ಸ್ಲಿ ನಾವು ಬರೆದಾಗ 5 1 3 ಆಗತ್ತೆ. ಅದನ್ನೇ ಹೇಳ್ತಾರೆ. ಸೊ ಹೀಗೆ ಹಿಂದೆ ನೋಡಿದ್ದಂತೆನೆ ಈ ನಂಬರ್ಸ್ ಹೇಗೆ ಮಾಡಬೇಕು, ಏನು ಮಾಡಬೇಕು ಎಂಬುದಕ್ಕೆ ಪ್ರಮಾಣಗಳು ಇದೆ. ಶಾಸ್ತ್ರದಲ್ಲಿ ಇಷ್ಟು ಅಂತ ಅದನ್ನ ಪ್ರಮಾಣ ವಾಕ್ಯಗಳಿದೆ. ಅದಕ್ಕೆ ಅನುಗುಣವಾಗಿ ಇದನ್ನ ನಾವು ಗ್ರಹಣ ಮಾಡ್ತೀವಿ. ಈ ಶಬ್ದಗಳನ್ನ ಈ ಗ್ರಹಣ ಮಾಡಿ ನಾವು ತಗೊಳ್ತೀವಿ. ಸೊ ಹೀಗೆ ಪ್ರಾಣಮಯ ಕೋಶದಲ್ಲಿ ಇದ್ದಾನೆ. ಆಮೇಲೆ ಮನೋಮಯ ಕೋಶವು ಹೀಗೆ ಆಗತ್ತೆ. ಮನೋಮಯ ಕೋಶದಲ್ಲಿ ಹೀಗೆ ನಾವು ಊಟ ಮಾಡುವಂತ ಆ ಪದಾರ್ಥದಲ್ಲಿ ಮನ ಅಂಬೋ ಹೆಸರಿನಿಂದ ಭಗವಂತ ಯಾರಿದ್ದಾನೆ? ಯಾರು ಮನೋಮಯ ಕೋಶ ನಮ್ಮ ದೇಹದಲ್ಲಿ ಇದ್ದಾನೋ ಸಂಕರ್ಷಣ, ಅವನೇ ಅದಕ್ಕೆ ಪೋಷಣೆಯನ್ನ ಕೊಡುವಂತ ಈ ಆಹಾರ ನಮ್ಮ ಅನ್ನದಲ್ಲಿ ಆ ಭೋಜನ ಪದಾರ್ಥದಲ್ಲಿನೂ ಇದ್ದಾನೆ. ಆದರೆ ಇಲ್ಲಿ ಏನೇಸರು ಅವನಿಗೆ ಮನ ಅಂಬೋ ಹೆಸರಿನಿಂದ ಇದ್ದಾನೆ. ಯಾಕೆ ಮನ ಅಂತ ಮಾಡ್ತೀವಿ? ನಂಬರ್ಸ್ ಹಾಗೆ ಆಯ್ತ. ಮ 5ನೇದು 5 ಬರುತ್ತೆ, 55 ಆಗತ್ತೆ. ಸೊ ಮನ ಅಂಬೋ 55 ರೂಪದಿಂದ
ನಾವು ಊಟ ಮಾಡುವಂಥ ಆ ಭೋಜನ ಪದಾರ್ಥ ಒಂದು ಅಗಳಾಗಲಿ ಒಂದು ತೃಣ ಆಗಲಿ ಅಷ್ಟು ರೂಪದಿಂದ 55 ರೂಪದಿಂದ ಮನ ಅಂಬೋ ಹೆಸರಿನಲ್ಲಿ ಸಂಕರ್ಷಣ ಜಯಾಪತಿ ಸಂಕರ್ಷಣ ಅಲ್ಲಿ ಇದ್ದು ಆ ಅನ್ನವನ್ನ ನಮ್ಮ ಅನ್ನಮಯ ಕೋಶ ಜೊತೆಯಲ್ಲಿ ಸೇರಿಸಿ ನಮ್ಮ ದೇಹಕ್ಕೆ ಆ ಮನಸ್ಸಿಗೆ ಪೋಷಣೆ ಪುಷ್ಟಿಯನ್ನ ಕೊಟ್ಟು ಮನಸ್ಸಲ್ಲಿ ಬರುವಂಥದ್ದೇ ಎಲ್ಲ ಆಲೋಚನೆಗಳು ಎಲ್ಲವೂ ಬರುವಂತೆ ಅದು ಚಂದಾಗೆ ದೇವರ ಬಗ್ಗೆ ಬರುವಂತೆ ಮಾಡುತ್ತಾನೆ. ಅದು ಮನೋಮಯ ಕೋಶ ಆಗತ್ತೆ. ಹಾಗೇನೆ ಅದನ್ನ ಹೇಳ್ತಾರೆ, ಅದನ್ನ ಹೇಳುವಾಗ ಹೇಗೆ ಹೇಗೆ ಹೇಳಿದ್ದಾರೆ ಇಲ್ಲಿ, ತೋರುತಿಗ 55 ವಿಕಾರ ಮನದೊಳು ಸಂಕರ್ಷಣ. ಏನಿದು ತೋರುತಿಹ, ಅವನೇ ಈ ರೂಪದಿಂದ ಕಾಣಿಸಿಕೊಳ್ತಾ ಇದೆ. ಎಲ್ಲಿರಿ ಕಾಣಿಸುತ್ತಾ ಮನ ಅಂತ ಅನ್ನದಲ್ಲಿ ಏನಾದ್ರು ಕಾಣಿಸುತ್ತಾ ನಮ್ಗೆ ಅಂತ ನಮಗೆ ಕಾಣಿಸೋದಿಲ್ಲ. ಶಾಸ್ತ್ರ ದೃಷ್ಟಿಯಿಂದ ನಾವು ತಿಳ್ಕೊಳ್ಳೋದು, ಜ್ಞಾನಿಗಳಿಗೆ ಅದು ಗೊತ್ತಾಗತ್ತಂತ. ಅದಕ್ಕೆ ಹೇಳ್ತಾರಲ್ಲ ಆ ಒಂದು ಜ್ಞಾನಿಗಳು ರಾಯರು ಅದೆಲ್ಲ ನೋಡೋವಾಗ ಏನೋ ಒಂದು ಮಾಂಸ ತಂದು ಇಟ್ಟಾಗೆ ಅದನ್ನ ಫಲ ಹಣ್ಣಾಗೆ ಅದನ್ನ ಫಲ ಇದು ಹಣ್ಣುಗಳಾಗಿ ಅವರು ಪರಿಣಾಮ ಮಾಡಿದ್ರು. ಅವರು ರಸವತ್ತ ಭರಿತಾದ ಹೇಗೆ ಮಾಡಿದ್ರು, ಈ ರೂಪಗಳು ಅವ್ರಿಗೆ ಗೊತ್ತಿರುತ್ತೆ. ಈ ರೂಪಗಳನ್ನ ದೇವರನ್ನ ಪ್ರಾರ್ಥನೆ ಮಾಡಿ ಈ ರೂಪಗಳು ಹೇಗೆ ಹಾಗೆ ನಿಲ್ಲುತ್ತೋ ಆ ವಸ್ತು ಹಾಗೆ ಆಗ್ಬಿಡುತ್ತೆ, ಹಾಗೆ ಮಾಡ್ತಾರೆ. ಅದಕ್ಕೆ ಅವರಿಗೆ ತೋರತ್ತೆ, ನಮ್ಗೆ ತೋರೋದಿಲ್ಲ. ಆ ನಮ್ಮ ಮನಸ್ಸಿಗೆ ಶಾಸ್ತ್ರ ದೃಷ್ಟಿಯಾಗೆ ತೋರುತ್ತೆ. ತೋರುತಿಹ 55 ವಿಕಾರ ಮನ. ಏನು ಮನಸ್ಸು ವಿಕಾರ ಮನಸ್ಸು ಅಂತ ಹೇಳ್ತಾರಲ್ಲ ಅಂದ್ರೆ ಮನಸ್ಸು ಮನಸ್ಸಲ್ಲಿ ಆಗುವ ಕೆಲಸ ವಿಕಾರವಾಗಿರುತ್ತೆ. ಏನು ಮನಸ್ಸಲ್ಲಿ ವಿಕಾರ ಕೆಲಸ? ಮನಸ್ಸಲ್ಲಿ ಬರುವಂಥದ್ದೇ ನಮ್ಗೆ ಕಾಮ, ಕ್ರೋಧ, ಅಸೂಯೆ, ದ್ವೇಷ, ಅತೀ ಪ್ರೀತಿ, ಇದು ಎಲ್ಲವೂ ಮನಸ್ಸಿಲಾಗೋದೇ ದುಃಖ, ಎಲ್ಲವೂ ಮನಸ್ಸು ಮನಸ್ಸೇ ಆಗುತ್ತೆ. ನಮ್ಗೆ ಮನಸ್ಸಲ್ಲಿ ಆಗುವಂತ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇತ್ಯಾದಿಗಳಲ್ಲ, ಅದು ವಿಕಾರ ಆಗುತ್ತೆ. ಒಮ್ಮೆ ಮನಸ್ಸಲ್ಲಿ ಚಂದಾಗಿರತ್ತೆ, ಇನ್ನೊಂದು ನೆಕ್ಸ್ಟ್ ಟೈಮ್ ಜಲಸಿ ಬರುತ್ತೆ, ಇನ್ನೊಂದು ಇನ್ನು ಶಾಂತ ಆಗುತ್ತೆ. ಸೊ ಇದು ವಿಕಾರ ಅಂದ್ರೆ ಇಟ್ ಇಸ್ ಕೀಪ್ಸ್ ಆನ್ ಮಾಡಿಫೈಯಿಂಗ್ ಇಟ್ ಭಾವನೆಗಳು ಅದು ಚೇಂಜ್ ಆಗ್ತಾ ಇರೋದಕ್ಕೆ ವಿಕಾರ ಮನದೊಳು ಸಂಕರುಷಣ. ಆಮೇಲೆ 500 ಚತುರಾಶೀತಿ ವಿಜ್ಞಾನಾತ್ಮ ವಿಶ್ವಾಖ್ಯ ಅಂತ ನೆಕ್ಸ್ಟ್ ಬರೋದೇನು, ಮನ ಆಯಿತು, ಆಮೇಲೆ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಅಂದ್ರೆ ಅದೇ ನಮಗೆ ನೆನಪು, ಅದೇ ನಮಗೆ ಜ್ಞಾನ, ಅದೇ ನಮಗೆ ಅನುಭವವನ್ನ ತಂದು ನಮಗೆ ಪಾಠವನ್ನ ಹೇಳಿ, ಅನುಭವದಿಂದ ಪಾಠ ಅಲ್ವಾ. ಸೊ ಅದನ್ನ ಹೇಳಿಕೊ, ಅದಕ್ಕೆ ಏನು ಪೋಷಣೆ ಮಾಡೋದು? ಹೊರಗಿರುವಂತ ಅದೂ ಅನ್ನದಿಂದಲೇ ಬರುತ್ತೆ. ಅನ್ನದಲ್ಲಿ ಇನ್ನೊಂದು ಅಂಶ, ಐದನೇ ಭಾಗ, ಅನ್ನ, ಪ್ರಾಣ, ಮನ, ವಿಜ್ಞಾನ, ನಾಲ್ಕನೇದು ಅಂತ. ಸರಿ, ನಾಲ್ಕನೇದು ವಿಜ್ಞಾನ ಅಂತ ಒಂದು ಒಂದು ಪೋರ್ಷನ್ ಆ ಊಟ ಮಾಡುವಂತ ಆ ಭೋಜನದಲ್ಲಿ ಇದೆ. ಅದನ್ನ ಎಷ್ಟು ರೂಪದಿಂದ ಇದ್ದಾನೆ? 5 ವಿಜ್ಞಾನ. ಅವನ ಹೆಸರಲ್ಲಿ ಏನಿದೆ? ಅಲ್ಲಿ ವಿಜ್ಞಾನ ಎಂಬುವ ಹೆಸರಿಂದ ಯಾರಿದ್ದಾನೆ? ವಿಶ್ವಾಖ್ಯ ಅಂತ ಹೇಳ್ತಾ ಇದ್ದಾರೆ. ವಾಸುದೇವ ರೂಪದಿಂದ ಅವನಿಗೆ ಸರ್ವನಾಮ. ವಿಶ್ವ ಅಂದ್ರೆ ಸರ್ವ ಅಂತ, ಅನೇಕ ಹೆಸರು, ಹಿಂದೆಲ್ಲ ಒಂದೊಂದೇ ಎಲ್ಲಾ ನಾಮ ಅವರಿಗೆ ಇದ್ದ. ಇಲ್ಲಿ ವಿಷ್ಣು, ಆ ವಿಷ್ಣುವಿಗೇನು ವಾಸುದೇವ ಎಂಬೋ ರೂಪದಿಂದ ಅವನು ಇಲ್ಲಿ ವಾಸುದೇವ. ಏನೋ ವಿಜ್ಞಾನ ನಮ್ಮ ದೇಹದಲ್ಲಿ ವಿಜ್ಞಾನಮಯ ಕೋಶದಲ್ಲಿ ಇರುವಂತ ಅದೇ ವಾಸುದೇವ ನಮ್ಮ ಭೋಜನ ಪದಾರ್ಥದಲ್ಲಿ ಅಲ್ಲಿ ಇರುವಂತ ಒಂದು ಭಾಗ, ನಾಲ್ಕನೇ ಭಾಗ ಅಲ್ಲಿ ವಿಜ್ಞಾನ ಎಂಬ ಅವನ ಹೆಸರು ಬೇರೆ. ಇಲ್ಲಿ ವಿಜ್ಞಾನ, ಆ ವಿಜ್ಞಾನವನ್ನ ನಮಗೆ ಕೊಡ್ತ ಅಂದ್ರೆ ನೆನಪು, ಜ್ಞಾನವನ್ನ ಕೊಡೋದು ಮಾತ್ರ ಅಲ್ಲ, ಜ್ಞಾನ ಕೊಡುತ್ತಾನ, ಜ್ಞಾನಮಯ ಜ್ಞಾನ ಅಂತ ಹೇಳಿಲ್ಲ, ವಿಜ್ಞಾನ, ವಿಶೇಷ ಜ್ಞಾನ. ಏನು ವಿಶೇಷ? ಭಗವಂತನ ಬಗ್ಗೆ ಜ್ಞಾನವನ್ನ ಕೊಡುತ್ತಾನ, ಅವನು ನೆನಪನ್ನು ಮಾಡಿಸ್ತಾನೆ. ಸೊ ವಿಜ್ಞಾನ ಎಂಬುದು ಎಷ್ಟೋ ಆ ಹೆಸರಲ್ಲೇ ಇತ್ತು, ದೇವರು ವಿಜ್ಞಾನ ಎಂಬೋ ಹೆಸರಲ್ಲಿ ಆ ವಿಜ್ಞಾನ ಎಂಬೋ ಆ ಒಂದು ಭೋಜನ ಆ ಪದಾರ್ಥದಲ್ಲಿ ಒಂದು ಅಂಶದಲ್ಲಿ ಅದೇ ಹೆಸರು ಇಲ್ಲಿ ನಿಂತು ಅದನ್ನ ನಿಯಮನ ಮಾಡುತ್ತಾ ಎಷ್ಟು ರೂಪ? 500 ಚತುರ ಅಶೀತಿ, ಅಶೀತಿಯಿಂದ 80. ಸೊ 500 ಅಂಡ್ 84 ಅಶೀತಿ, ಚತುರಾಶೀತಿ, 4 ಅಬೋ 80,
580 ರೂಪ, 584 ರೂಪ. ಇದು ಹೇಗೆ ಬಂತು? ಸೇಮ್ ಥಿಂಗ್, ವಿ ಅಂದ್ರೆ ವಿ ಅಂದ್ರೆ ಯಾರ ಲಾಭ? ನಾಲ್ಕನೇದಾಗತ್ತೆ. ಆಮೇಲೆ ನಾಲ್ಕನೇದಾದ ಮೇಲೆ ವಿ ಹೇಗೆ ಅವರು ಞ ಅಂದ್ರೆ ಇದು ಬರೋದು ಞ ಬರೋದು ಚ ಚ ಜ ಜ ಞ ಬರುತ್ತಲ್ಲ. ಸೊ ತ್ರೀ ಪ್ಲಸ್ ತ್ರೀ ಪ್ಲಸ್ 5 ಆದ ಜ್ಞಾನ. ಸೊ 3 + 5 8 ಆಗತ್ತೆ. ಆಮೇಲೆ ಆಮೇಲೆ ನೆಕ್ಸ್ಟ್ ನ ಬಂದು 5 ಆಗತ್ತೆ. ಸೊ 584. ಸೊ 584 ರೂಪದಿಂದ ಭಗವಂತ ಈ ವಿಜ್ಞಾನ ಅಂಬೋದಲ್ಲಿ ಭಗವಂತ ಅಲ್ಲಿ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ವಿಜ್ಞಾನ ಏನ್ ಹೇಳಿದ ಸಂಕರ್ಷ ನೂರ ಚತುರಾಶೀತಿ ವಿಜ್ಞಾನಾತ್ಮ. ವಿಜ್ಞಾನ ಆತ್ಮ ಅಂದ್ರೆ ಸ್ವಾಮಿ, ವಿಜ್ಞಾನ ಸ್ವಾಮಿ ವಿಜ್ಞಾನ ಅಂತ ಇವನು ವಿಜ್ಞಾನಾತ್ಮ ಎಂಬುದು ಅದೇ ರೂಪದಿಂದ ಅವನಲ್ಲಿ ಇದ್ದು ಅದನ್ನ ನಿಯಮನ ಮಾಡುತ್ತಾನೆ. ಯಾರಿವನು? ವಿಶ್ವಾಸ್ಯ. ಇವನಿಗೆ ಎಲ್ಲಾ ನಾಮ ಇದೆ, ಸರ್ವನಾಮದಿಂದ ಇದೆ ಅಂತ ಇದನ್ನ ಮುಂದೆ ಕಂಟಿನ್ಯೂ ಮಾಡ್ತಾರಂಬಲ್ಲಿ. ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.